ಕುತೂಹಲಗಳ ನೆರಳಲ್ಲಿ ಅದೆಷ್ಟೋ ನಿಗೂಢಗಳನ್ನು ಭೇದಿಸಿ ಆ ನಿಗೂಢತೆಗಳಿಂದ ಆಗ್ತಾ ಇದ್ದಂತ ಅದೆಷ್ಟೋ ಸಮಸ್ಯೆಗಳನ್ನು ಹೇಳ ಹೆಸರಿಲ್ಲದಂತೆ ಕಿತ್ತೊಗೆದಿರುವ ಜನ್ಮಾಂತರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೆ ಸಮಸ್ಯೆಗಳು ಎನ್ನುವ ಮಾತು ಬಂದ್ರೆ ಅದು ಇಂಥವರಿಗೆ ಬರುತ್ತವೆ ಅಂತ ಹೇಳೋದಕ್ಕಾಗಲ್ಲ ಒಳ್ಳೆಯವನ ಕೆಟ್ಟವನ ಬಡವನ ಅಥವಾ ಶ್ರೀಮಂತನ ಹೀಗೆ ಯಾವುದೇ ವಿಂಗಡನೆಗೆ ಆಸ್ಪದ ಕೊಡದೆ ಅದು ಹೇಗೋ ಈ ಸಮಸ್ಯೆಗಳು ಹೆಗಲೇರಿ ಬಿಡುತ್ತವೆ ಅವುಗಳ ಭಾರವನ್ನ ಕೆಲವರು ಸಲೀಸಾಗಿ ಹೊತ್ತು ಸಾಕ್ತಾರೆ ಇನ್ನು ಕೆಲವರು ಹೊರಲಾಗದೆ ಅರ್ಧದಲ್ಲಿಯೇ ಕೈಚಲ್ಲಿ ಕೂತು ಬಿಡುತ್ತಾರೆ ಇನ್ನು ಕೆಲವರು ಆ ಸಮಸ್ಯೆಗಳ ರೂಪುರೇಷೆಯೇ ತಿಳಿಯದೆ ಗೊಂದಲ ಆತಂಕಗಳ ನಡುವೆ ಬದುಕ್ತಾ ಇರ್ತಾರೆ ಅಂತಹ ಆತಂಕದ ಕಪ್ಪು ಛಾಯೆಯೊಂದಿಗೆ ಇಂದು ಜನ್ಮಾಂತರದ ಅತಿಥಿಯಾಗಿ ಯಾರು ಬಂದಿದ್ದಾರೆ ಬನ್ನಿ ನೋಡೋಣ ಶಾಲಿನಿ ಇಂದಿನ ನಮ್ಮ ಅತಿಥಿ ಹಾಸನದಿಂದ ಬಂದಿದ್ದಾರೆ 48 ವರ್ಷದ ಇವರು ಸುಮಾರು 35 ವರ್ಷಗಳಿಂದ ಗ್ಯಾಸ್ಟ್ರಿಕ್ ತೊಂದರೆಯಿಂದ ಬಳಲುತ್ತಿದ್ದಾರೆ ವೈದ್ಯರಿಂದ ಸಾಕಷ್ಟು ಔಷಧಿಗಳನ್ನು ಪಡೆದರೂ ಅದು ವಾಸಿಯಾಗಿಲ್ಲ ಅಂತಹ ಇನ್ಯಾವ ಸಮಸ್ಯೆಗಳು ಶಾಲಿನಿಯವರನ್ನ ಕಾಡುತ್ತಿರಬಹುದು ಬನ್ನಿ ನೋಡೋಣ ನಮಸ್ಕಾರ ಅಮ್ಮ ನಮಸ್ಕಾರ ನಮಸ್ಕಾರ ಏನು ಹೆಸರು ಶಾಲಿನಿ ಶಾಲಿನಿ ಎಷ್ಟು ವಯಸ್ಸು 48 ವರ್ಷ ಇದೆ 48 ವೆರಿ ಗುಡ್ ಯಾವ ಊರು ಹಾಸನ ಹಾಸನ ಯಜಮಾನರು ಏನು ಮಾಡ್ತಾ ಇದ್ದಾರೆ ಇರುತ್ತೆ ಡಾಕ್ಟರ್ ಏನು ಇಲ್ಲಮ್ಮ ಕಿಡ್ನಿ ಗಿಡ್ನಿ ಎಲ್ಲ ಚೆಕ್ ಸ್ಕ್ಯಾನಿಂಗ್ ಪ್ರತಿಯೊಂದು ಚೆಕಪ್ ಆಯ್ತು ಏನು ಏನಿಲ್ಲ ಎಲ್ಲ ನಾರ್ಮಲ್ ಇದೆ ಜನನಾಂಗದಲ್ಲಿ ಉರಿ 27 ವರ್ಷಗಳಿಂದ ಹೌದು ಮೆಡಿಕಲ್ ಟ್ರೀಟ್ಮೆಂಟ್ ಏನು ಸಹಾಯ ಆಗಿಲ್ಲ ಆಗಿಲ್ಲ ಓಕೆ ನೆಕ್ಸ್ಟ್ ಅದರಿಂದ ಡಾಕ್ಟರ್ ಏನು ಬೇಡಮ್ಮ ಎಲ್ಲ ನಾರ್ಮಲ್ ಇದೆ ಅಷ್ಟೊಂದು ಟ್ರೀಟ್ಮೆಂಟ್ ಯಾರು ತಗೊಳ್ಳ ನೀವು ತಗೊಳ್ತಾ ಇರೋದ್ರೆ ನಾವು ನಮ್ಗೆ ಆಶ್ಚರ್ಯ ಆಗುತ್ತೆ ಅಂತ ಡಾಕ್ಟರ್ ಅಂತಾರೆ ಆಯ್ತು ನೆಕ್ಸ್ಟ್ ಇನ್ನೇನು ತೊಂದರೆ ಇದೆ ಆಮೇಲೆ ಟೆನ್ಷನು ಟೆನ್ಷನು ಒಂಥರ ಭಯ 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 ತುಂಬ ಭಯ ಆಗತ್ತೆ ಟೆನ್ಷನು ಟೆನ್ಷನ್ ಬರುತ್ತೆ ತಲೆ ಸುತ್ತು ಬರುತ್ತೆ ಸಿಟ್ಟು ತುಂಬ ಸಿಟ್ಟು ಬರುತ್ತೆ ಸಿಟ್ಟು ಅಂತಂದರೆ ತುಂಬಾ ಸಿಟ್ಟು ಬರುತ್ತೆ ಓಕೆ ಆಮೇಲೆ ಕೈ ನೋವು ಬಂದರೆ ಮೈ ತುಂಬ ಗಂಟಿದ್ದಾವೆ ಮೈ ತುಂಬ ಗಂಟು ಮೈ ತುಂಬಾ ಗಂಟು ಗಂಟು ಸಣ್ಣ 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 ಗಂಟು ಬರ್ತಲೇ ಇರ್ತವೆ ಆಯ್ತು ಆಮೇಲೆ ಆಮೇಲೆ ಒಂದು ಸ್ವಲ್ಪ ದಿನ ಒಂದು ಮಂಡಿ ನೋವು ಬರುತ್ತೆ ತಾನಾಗಿ ಹೋಗುತ್ತೆ ಓಕೆ ಆಮೇಲೆ ಒಂದು ಮಂಡಿ ಮೇಲ್ಬಾಡಿ ಈ ಈ ಭಾಗಕ್ಕೆ ಒಂದೆರಡು ವರ್ಷ ನೋವುತ್ತು ಟ್ರೀಟ್ಮೆಂಟ್ ತಗೊಂಡ್ರೆ ಇಷ್ಟು ಹಾಂ ಬಲಗಡೆ ತೊಡೆ ಅದು ಎರಡು ವರ್ಷ ನೋವುತ್ತು ಆಮೇಲೆ ಟ್ರೀಟ್ಮೆಂಟ್ ಇಲ್ಲದೆ ಸುಮ್ಮನೆ ಹೋಯ್ತು ಟ್ರೀಟ್ಮೆಂಟ್ ಇಲ್ಲದೆ ಹೋಗಿದೆ ಅದು ಕಮ್ಮಿ ತೊಡೆ ನೋವಿತ್ತು ಅದಾಗದೆ ಹೊರಟೋಯ್ತು ಅದಾಗಿ ಹೋಗಿದೆ
ಇದು ಟ್ರೀಟ್ಮೆಂಟ್ ತಗೊಂಡ್ರೆ ಕಮ್ಮಿ ಆಗಿಲ್ಲ. ಅಯ್ಯೋ ಹಳಗುಳಿ ಯಾವತ್ತರ ಸಾಯಿದಿದೆ, ನಾನು ಸಾಯ್ತೀನಿ ಅಂದಾಗ ಬಿಟ್ ಬಿಟ್ ಮೇಲೆ 2 ವರ್ಷ ನೋವುತ್ತು. ಆಮೇಲೆ ಇಷ್ಟು ಜಾಗ ಆಮೇಲೆ ಅಪ್ಪನ ತಾನಾಗಿ ಹೋಯ್ತು. ಅದಾದ್ಮೇಲೆ ಇದು ಇಷ್ಟು ಕೈ, ಇಷ್ಟೇ ಕೈ, ತುಂಬಾ ನೋವು ಅಂದ್ರೆ ನೋವು, ಹೀಗೆ ಎತ್ತಕ್ಕಾಗಲ್ಲ, ಹೀಗೆ ಎತ್ತಬೇಕು, ಅಷ್ಟು ನೋವು ಬರುತ್ತೆ. ಒಂದೊಂದ್ಸಲ ಹೀಗೆ 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 ಅನ್ನತ್ತೆ ಒಳಗಡೆ. ಅದು ಅದು ಅಷ್ಟೇ, ಟ್ರೀಟ್ಮೆಂಟ್ ಹಚ್ಚೋದು, ಏನೇನು ಮಾಡೋದು, ಏನು ಪೈನ್ ಕಿಲ್ಲರ್ ಮಾತ್ರೆ ತಗೊಳ್ಳೋದು, ಯಾವುದ್ರಲ್ಲಿ ಏನು ಕಮ್ಮಿ ಆಗಲ್ಲ. ಆಮೇಲೆ ಸುಮಾರು 1 ವರ್ಷ 1.5 ವರ್ಷ ನೋವು ಬಂತು. ಆಮೇಲೆ ತಾನಾಗಿ ಹೋಯ್ತು. ಈಗ ನಿನ್ನೆ ಬಂದಿತ್ತು, ನಿನ್ನೆ ಮೊನ್ನೆ 2 ದಿನ ಇಷ್ಟು ಇದು ಹೀಲಿಂಗ್ ಅಲ್ಲಿ ಬಂದ್ರೆ ಈ ಕೈ ಎತ್ತಕ್ಕಾಗಲ್ಲ, ಕೈ ಮುಗಿಯಕ್ಕೆ. ಆಮೇಲೆ ನೆಕ್ಸ್ಟ್ ಇನ್ನೇನು ತೊಂದರೆ? ಆಮೇಲೆ ಕಾಲು ಹಿಂಬಡಿ, ಹಿಂಬಡಿಲಿ ಈಗ ಮುಳ್ಳು ಚುಚ್ಚಿದಾಗ ಆಗುತ್ತೆ. ಓಕೆ. ಆಮೇಲೆ ಈ ಕೈ ಬೆಟ್ಟಗಳಿಗೆ ಬೆಟ್ಟಗಳಿಗೆ. ಆಮೇಲೆ ಒಂದೊಂದ್ಸಲ ಗಂಟ್ಲು ನೋವು ಬರುತ್ತೆ. ತಲೆನೋವು, ತಲೆನೋವು ಅಂತೂ ಇದ್ದೇ ಇದೆ. ತಲೆನೋವು ಸುಮಾರು ಮದುವೆ ಆಗಿ ಹೊಸದ್ರಿಂದನೇ ಇದೆ. ಅಂದ್ರೆ ಎಷ್ಟು ವರ್ಷ? ಎಷ್ಟು, 28 ವರ್ಷ 29 ವರ್ಷ ಆಯ್ತು ಮದ್ವೆ ಆಗಿ. ಮದ್ವೆ ಆಗಿ 2-3 ದಿನಕ್ಕೆ ಶುರು ಆಗಿದೆ. ಇವತ್ತವರೆಗೂ ನಾನು ಅನುಭವಿಸ್ತಾ ಇದ್ದೀನಿ ಕಷ್ಟ. ಸತ್ರೆ ಎಷ್ಟು ಒಳ್ಳೇದು ಅನ್ಸುತ್ತೆ. ಈ ಬದುಕದ್ಕಿಂತ ದಿವಸ ಸಾಯೋದ್ಕಿಂತ ಒಂದೇ ದಿನ ಸಾಯೋಣ ಅನ್ಸುತ್ತೆ. ಆದ್ರೆ ಏನು, ಕೊನೆ ಪಕ್ಷ ಇಲ್ಲಿಗೆ ಬಂದಿರೋದು ಗುರುಜಿ ಹತ್ರ. ಇದರಿಂದ ಗುರುಜಿ ನಂಗೆ ಬಿಡುಗಡೆ ಮಾಡ್ತಾರೆ, ಮಾಡಿ ಕೊಟ್ಟೆ ಕೊಡ್ತಾರೆ ಅಂತ ನಂಗೆ ಗ್ಯಾರಂಟಿ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು. ನೋಡೋಣ. ಆಮೇಲೆ ಎದೆ ನೋವು ಇದೆಯೇ ಇಲ್ಲಿ? ಎದೆ ನೋವು, ಎದೆ ನೋವು ಅವಾಗ ಅವಾಗ ಬರುತ್ತೆ. ರಾತ್ರಿ ಬಂದ್ರೆ ಅಯ್ಯೋ ಇವತ್ತು ನನಗೆ ಇವತ್ತೇ ಕೊನೆ ರಾತ್ರಿ, ನಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಷ್ಟು ನೋವು, ಅಷ್ಟು ನೋವು ಬರುತ್ತೆ. ಡಾಕ್ಟರ್ ತೋರಿಸಿದ್ಯಾ? ಎಲ್ಲ ಆಯ್ತು. ECG, TT ಬೆಂಗಳೂರಲ್ಲಿ ಮಾಡಿದ ಒಂದು 20 ವರ್ಷದ ಹಿಂದೆ, 18 ವರ್ಷದ ಹಿಂದೆ. ಆಮೇಲೆ ಮೈಸೂರಲ್ಲಿ ಒಂದ್ಸಲ ಮಾಡಿದ್ದು. ಹಾಸನದಲ್ಲಿ ಈಗ 2 ತಿಂಗಳ ಹಿಂದೆ ಮಾಡಿಸಿದ್ರು. ರಾತ್ರಿ ಎಲ್ಲ ನೋವು ಬಂತು ಅಂತಂದ್ರೆ ಹಿಡ್ಕೊಂಡು ಕೂತಿದ್ದೆ. ಇನ್ನೇನು ಹಾರ್ಟ್ ಅಟ್ಯಾಕೇ ಇರ್ಬೋದು, ಹಾರ್ಟ್ ವೀಕ್ ಇರ್ಬೋದು, ಅಥವಾ ಏನು ಆಗಿರ್ಬೋದು. ಡಾಕ್ಟರ್ ಏನಿಲ್ಲಮ್ಮ, ಫುಲ್ ನಾರ್ಮಲ್ ಇದೆ, ಏನು ನಿಮ್ ಕಾಯಿಲೆ ಇಲ್ಲ, ನೀವು ಆರಾಮಾಗಿ ಧೈರ್ಯವಾಗಿ ಇರೋ ಶಾಲಿನಿ ಅಮ್ಮ. ಡಾಕ್ಟರ್ ತುಂಬಾ ಕ್ಲೋಸ್ ಅಂದ್ರೆ ತುಂಬಾ ಒಳ್ಳೆ ಡಾಕ್ಟರ್ಸ್, ಎಲ್ಲ ನಾವು ಹೋಗ್ತಿರೋದು ಒಳ್ಳೆ ಡಾಕ್ಟರ್ಸ್. ಅಂದ್ರೆ ಏನು ಇಲ್ಲ, ನೀವೇನು ಅಂದ್ರೆ ಒಬ್ಬರಲ್ವಾ? 3-4 ಜನ ಟ್ರೀಟ್ಮೆಂಟ್ ತಗೋತೀನಿ. ಹೌದು, ಇವಾಗ ಸ್ಟೀರಿಂಗ್ಗೆ ಒಬ್ರು, ಡೈನಮೋಗೆ ಒಬ್ರು, ಟೈರ್ಗೆ ಒಬ್ರು, ಅನ್ನೋ ತರ. ಹೌದು ಹೌದು, ದೇಹದ ಒಂದೊಂದು ಅಂಗಾಂಗಕ್ಕೂ ಒಬ್ಬ ಡಾಕ್ಟರ್ ಬೇಕು. 4 ಡಾಕ್ಟರ್ ಕಂಟಿನ್ಯೂ ಆಗಿ, 4 ಡಾಕ್ಟರ್ ಹತ್ರ ತೋರಿಸ್ತಾ ಇದೀಯಮ್ಮ? ತೋರಿಸ್ತಾ ಇದ್ದೀನಿ. 4 ಜನ ಮಾತ್ರೆಗಳು ಹಿಂಗಮ್ಮ ತಗೋತೀಯ? ಎಷ್ಟೆಷ್ಟು ಆಗತ್ತಮ್ಮ? ಇಷ್ಟಿಷ್ಟು ಒಂದೊಂದು ಡಬ್ಬ ಬೇರೆ ಬೇರೆ ಮಾಡಿದ್ದೀನಿ, ಇಲ್ಲೂ ತಂದಿದ್ದೀನಿ. ಡಾಕ್ಟರ್ ಹೆಸರು ಹಾಕ್ಬಿಟ್ಟು ಮಾತ್ರೆ ಇಟ್ಕೊಂಬಿಡೋದಾ? ಹೌದು. 10, 11 ಒಂದೊಂದ್ಸಲ ದಿನಕ್ಕೆ 11 ಮಾತ್ರೆ ತಗೊಂಡಿದ್ದೀನಿ. ತಗೊಂಡು ಇವಾಗ ಬೆಳಗ್ಗೆ 1, ಮಧ್ಯಾಹ್ನ 1, ಸಂಜೆ 1 ಹೇಳಿದ್ದಾರೆ. ಆದರೆ ಇಲ್ಲಿ ಬಂದು ರೇಖೆ ಮಾಡ್ತಾ ಇದ್ದೀನಲ್ಲ, ಸಾಯಂಕಾಲದ 2 ಮಾತ್ರ ತಗೊಳ್ತಾ ಇದ್ದೀನಿ. ಬೆಳೆದು ಗೆದು ಮಧ್ಯದ್ದು ಬಿಟ್ಟಾಕಿದ್ದೀನಿ. ಆದರೆ ಏನಿಲ್ಲ, ಚೆನ್ನಾಗಿ ಖುಷಿಯಾಗಿದ್ದೀನಿ. ವೆರಿ ಗುಡ್, ಚೆನ್ನಾಗಿದ್ದೀನಿ. ತೊಂದರೆಗಳಿಗೆಲ್ಲ ಏನು ಕಾರಣ ಏನು ಇತ್ತಲ್ಲ ನೋಡೋಣ. ಒಂದೊಂದು ಕಾಯಿಲೆಗೆ ಒಬ್ಬೊಬ್ಬ ವೈದ್ಯರನ್ನ ಹೊಂದಿದ್ದರೂ ಶಾಲಿನಿ ಅವರ ಸಮಸ್ಯೆಗಳು ಪರಿಹಾರಗೊಂಡಿಲ್ಲ. ಆ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಹಣ, ನೆಮ್ಮದಿ ಎಲ್ಲವನ್ನೂ ಕಳೆದುಕೊಂಡಿರುವ ಶಾಲಿನಿಯವರ ಸಮಸ್ಯೆಗಳು ಇಲ್ಲಿ ಪರಿಹಾರಗೊಳ್ಳುತ್ತವ ನೋಡೋಣ, ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಜನ್ಮಾಂತರಕ್ಕೆ ಸ್ವಾಗತ. ವೈದ್ಯೋ ನಾರಾಯಣೋ ಹರಿ ಎನ್ನುವ ಮಾತಿದೆ, ಅಂದ್ರೆ ವೈದ್ಯರು ದೇವರಿಗೆ ಸಮಾನ ಅಂತ ಅರ್ಥ. ಆದರೆ ಅಂತಹ ವೈದ್ಯರಿಂದಲೂ ದೇಹಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ. ಅಂತಹ ಸಾಕಷ್ಟು ಸಮಸ್ಯೆಗಳನ್ನ ಹೊತ್ತು ಬಂದಿರುವ ಶಾಲಿನಿಯವರ ಮನೋಯಾನವನ್ನ ನೋಡೋಣ, ಬನ್ನಿ. ನಿನ್ನ ಈ ಜನ್ಮದ ಸಮಸ್ಯೆಗಳಿಗೆ ಕಾರಣವಾಗಿರುವಂತಹ ಆ ಒಂದು ಹಿಂದಿನ ಜನ್ಮಕ್ಕೆ ಹೋಗು. 3, 2, 1, 0. ಕಾಡು. ಗುಡ್. ದೂರದಿಂದ ಆ ಜನ್ಮದ ಮನೆ ಯಾವ ತರ ಕಾಣಿಸ್ತಾ ಇದೆ? ಗುಡಿಸಲು. ಗುಡಿಸಲು. ವೆರಿ ಗುಡ್. ಸುತ್ತಮುತ್ತ ಏನಿದೆ? ಎಲ್ಲದೇ ಒಣಗಿದ್ದು ಸ್ವಲ್ಪ. ಇದು ಬೇಸಿಗೆಯಲ್ಲಿ ಒಂಟಿ ಗುಡಿಸಲು? ಅದು ಒಂಟಿ ಗುಡಿಸಲು, ಏನು ಇಲ್ಲ. ಸುತ್ತಮುತ್ತ ಏನಿಲ್ಲ? ಏನು ಇಲ್ಲ.
ಅಲ್ಲಿ ನಿನ್ ಗಂಡಸೋ ಹೆಂಗಸೋ? ಹೆಂಗಸೋ. ವೆರಿ ಗುಡ್. ಸುಮಾರು ಎಷ್ಟು ವಯಸ್ಸು? ಇಪ್ಪತ್ತೆರಡು ಅಷ್ಟೇ. ವಂಡರ್ಫುಲ್, ವೆರಿ ಗುಡ್. ಆ ಮನೇಲಿ ಯಾರ್ಯಾರಿದ್ದಾರೆ ನೋಡು. ಯಾರು ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ಒಬ್ಬಳೇ ಇದೆಯಾ? ಗುಡಿಸ್ಲು ಬಲಗಡೆ ಒಂದು ಕಿಟಕಿ ಟೈಪ್ ಇದೆ. ಹ್ಮ್. ಬಿದ್ರಿಂದು. ಹಾ. ಅಲ್ಲಿ ಒಬ್ರು ತಾತ ಇದ್ದಾರೆ. ಯಾರದು? ಮಾವ. ಮಾವ. ಗುಡ್. ಆ ಜನ್ಮದ ಮಾವನ ನೋಡ್ತಾ ಆ ರೀತಿಯ ವ್ಯಕ್ತಿ ಈಗ ಯಾರಾದ್ರೂ ಇದಾರಾ? ಯಾರಿಲ್ಲ, ನಮ್ಮ ತಂದೆ ಹಾಗಿದ್ರು, ಆ ತರ ಇದ್ರು. ನಿಮ್ಮ ತಂದೆ ಅದೇ ರೀತಿ ಇದ್ರು? ಇದ್ರು. ಅವ್ರೇಂತ ಅನ್ಸುತ್ತಾ? ಅವ್ರೇನ್ಸುತ್ತೆ. ವೆರಿ ಗುಡ್. ಅವ್ರು ತಿರ್ಕೊಂಡಿದಾರಲ್ಲ. ಆಯ್ತು, ಗಂಡನ ನೋಡ್ತಾ ಆ ರೀತಿಯ ವ್ಯಕ್ತಿ ಯಾರಾದ್ರೂ ಇದಾರಾ ಈಗ? ಇಲ್ಲ. ವೆರಿ ಗುಡ್. ಮನೋಯಾನದಲ್ಲಿರುವ ಶಾಲಿನಿ ಸುಪ್ತ ಮನಸ್ಸು ಇಂದಿನ ಅವರ ಸಮಸ್ಯೆಗಳಿಗೆ ಕಾರಣವಾಗಿ ಒಂದು ಗತಜನ್ಮಕ್ಕೆ ಹೋಗಿ ನಿಂತಿದೆ. ಕಾಡಿನಲ್ಲಿರುವ ಒಂಟಿ ಗುಡಿಸಲಿನಲ್ಲಿ ವಾಸವಾಗಿರುವ ಶಾಲಿನಿ ಅಲ್ಲಿ ಈಗ 22ರ ಹರೆಯದ ಹುಡುಗಿಯಂತೆ. ಆಗಲೇ ಮದುವೆಯಾಗಿರುವ ಅವರಿಗೆ ಅಲ್ಲಿ ಅವರ ಗಂಡನ ಹೊರತಾಗಿ ಅವರ ಮಾವನು ಕಾಣುತ್ತಿದ್ದಾರಂತೆ. ಅಂದಿನ ಅವರ ಮಾವ ಇಂದು ಅವರ ತಂದೆಯಾಗಿ ಜನಿಸಿದ್ದು ಅಲ್ಲಿನ ಅವರ ಗಂಡನಿಗೆ ಪುನರ್ಜನ್ಮ ದೊರೆತಂತಿಲ್ಲ. ಓಡ್ತಾ ಇದ್ದೀನಿ, ಓಡಿ ಓಡಿ ದೊಡ್ಡ ಮರಕ್ಕೆ ಡಿಕ್ಕಿ ಹೊಡೆದೆ. ಡಿಕ್ಕಿ ಹೊಡೆದು ತಲೆಗೆಟ್ ಬಿತ್ತು. ತಲೆಗೆಟ್ ಬಿದ್ದು ಉಲ್ಟಾ ಬಿದ್ದೆ. ಉಲ್ಟಾ ಬಿದ್ದೆ. ಉಲ್ಟಾ ಬಿದ್ದೆ ಅಲ್ಲೇ. ದೇಹಕ್ಕೆ ಎಷ್ಟು ವಯಸ್ಸಾಗಿದೆ? 25 ವರ್ಷ ಅಷ್ಟೇ. ಇದು ಗತಜನ್ಮವೊಂದರ ಶಾಲಿನಿಯ ದುರಂತ ಅಂತ್ಯ. ಯಾವುದೋ ಅವಸರದಲ್ಲಿ ರಸ್ತೆಯಲ್ಲಿ ಓಡುತ್ತಿದ್ದ ಶಾಲಿನಿ ಎದುರಿಗಿದ್ದ ಮರಕ್ಕೆ ಗುದ್ದಿಕೊಂಡು ಬಿಟ್ಟಿದ್ದಾರೆ. ಪರಿಣಾಮ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಆ ರೀತಿ ಸತ್ತಾಗ ಶಾಲಿನಿಯ ವಯಸ್ಸು ಕೇವಲ 25 ವರ್ಷಗಳು. ಆ ಜನ್ಮದ ಯಾವ ಯಾವ ಬೇಡದಿರುವ ನೆನಪುಗಳು ಈ ಜನ್ಮದ ಶಾಲಿನಿಗೆ ತೊಂದರೆಯಾಗಿ ಕಾಣಿಸ್ತಾ ಇದೆ ನೋಡು. ತಲೆನೋವು, ತಲೆಗೆ ತಲೆನೋವೇನಿದೆ ಈಗ? ಹೌದು. ಇನ್ನೇನಾದ್ರೂ ತೊಂದರೆ? ತಲೆ ಸುತ್ತೋದು ಅದಕ್ಕೇನ ಕಾರಣ ಇದೆಯಾ? ಹೌದು. ಗತಜನ್ಮದಲ್ಲಿನ ನೆನಪುಗಳೇ ಇಂದು ಶಾಲಿನಿಯವರನ್ನ ಕಾಡುತ್ತಿವೆ. ಅಂದು ತಲೆಗೆ ಪೆಟ್ಟು ಬಿದ್ದ ನೆನಪು ಇಂದು ತಲೆನೋವು ಹಾಗೂ ತಲೆ ಸುತ್ತಿನ ತೊಂದರೆಗಳಾಗಿ ಕಾಡುತ್ತಿವೆ. ಗತಜನ್ಮದ ನೆನಪುಗಳೇ ಹಾಗೆ ಮುಂದಿನ ಅದೆಷ್ಟೇ ಜನ್ಮಗಳಾದರೂ ಸರಿ ಅನುಭವಕ್ಕೆ ಬಂದು ತೀರದ ಹೊರತು ನಮ್ಮ ಸುಪ್ತ ಮನಸ್ಸಿನಿಂದ ಬೇರಾಗುವುದಿಲ್ಲ. ಪರಿಣಾಮ ಶಾಲಿನಿಯವರಂತೆ ಎಲ್ಲರೂ ಬದುಕಬೇಕಾಗತ್ತೆ. ಆದರೆ ಜನ್ಮಾಂತರದಲ್ಲಿ ಅಂತಹ ನೆನಪುಗಳು ಇನ್ನಿಲ್ಲದಂತೆ ಬೇರಾಗಿ ಬಿಡುತ್ತವೆ. ಆ ರೀತಿಯ ಒಂದು ಗತ ಜನ್ಮದ ನೆನಪುಗಳಿಂದ ಮುಕ್ತಿ ಪಡೆದ ಶಾಲಿನಿಯವರ ಮುಂದಿನ ಮನೋಯಾನವನ್ನು ನೋಡೋಣ ಇನ್ನೊಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಜನ್ಮಾಂತರಕ್ಕೆ ಸ್ವಾಗತ. ಕಾಯಿಲೆಗೊಬ್ಬರು ವೈದ್ಯರ ಸಲಹೆ ಪಡೆದರೂ ಸಾಕಷ್ಟು ಸಮಸ್ಯೆಗಳಿಂದ ನೆಮ್ಮದಿಯನ್ನ ಕಳೆದುಕೊಂಡಿದ್ದ ಶಾಲಿನಿಯವರು ಈಗ ಒಂದು ಗತ ಜನ್ಮದ ಬೇಡದ ನೆನಪುಗಳಿಂದ ಮುಕ್ತಿ ಪಡೆದಿದ್ದಾರೆ. ಇನ್ನುಳಿದ ಅವರ ಸಮಸ್ಯೆಗಳಿಗೆ ಕಾರಣ ಏನಿರಬಹುದು ಬನ್ನಿ ನೋಡೋಣ. ಅವಳ ಈ ಜನ್ಮದ ನೋವುಗಳಿಗೆ ತೊಂದರೆಗೆ ಕಾರಣವಾಗಿರುವಂತಹ ಆ ಒಂದು ಪ್ರೇತಾತ್ಮವನ್ನ ನೋಡ್ತಾ ಎಸ್ ಅನ್ನು. ದೇಹದ ಯಾವ ಭಾಗದಲ್ಲಿ ಕಾಣಿಸ್ತಾ ಇದೆ? ಎಡಗಡೆ ಕೈ ಮತ್ತೆ ಶರೀರದ ಮಧ್ಯದಲ್ಲಿ. ಎಡಗಡೆ ಭಾಗ? ಎಡಗಡೆ. ಹಾ. ಗಾಳಿ ಇದ್ದಾಗ ಗಾಳಿ ತರ ಕಾಣಿಸ್ತಾ ಇದೆಯಾ? ಆಲ್ ರೈಟ್. 3, 2, 1, 0. ಥ್ಯಾಂಕ್ ಯು. ಗುಡ್. ನೀನು ಶಾಲಿನಿಯಲ್ಲಿ ಯಾವಾಗಿಂದ ಇದೆಯಾ? ಮದುವೆ ಆದಾಗಲಿ. ಮದುವೆ? ಅವಳು ಮದುವೆ ಆದಾಗ್ಲಿಂದ ಇದೆಯಾ? ಅಂದ್ರೆ ಸುಮಾರು ಎಷ್ಟು ವರ್ಷಗಳಿಂದ ಇದೆಯಾ? 28 ವರ್ಷಗಳಿಂದ ಇದೆಯಾ? ನೀನು ಎಂತಹ ಪ್ರೇತಾತ್ಮ? ನಾನು ಒಬ್ಬನೇ ಅಲ್ಲ. ಎಂತದ? ನಾನು ಒಬ್ಬನೇ ಅಲ್ಲ. ನೀನು ಒಬ್ಬನೇ ಅಲ್ವಾ? ಅಲ್ಲ. ಮತ್ತೆ? ಮೂರು ಜನ ಇದ್ದೀವಿ. ನೀವು ಮೂರು ಜನ ಇದ್ದೀರಾ? ಹೌದು. ಓ, ಐ ಸಿ. ಓ, ನೀನು ಮಾತಾಡ್ತಿರೋದು ಯಾರು? ಕೌಶಲ್ಯ, ಮಂಜ ಬಾಮನ್. ಮೂರ್ ಜನ ಇದ್ದೀರಾ? ಇನ್ನೊಬ್ಬ ರಂಜ.
ಇನ್ನೊಬ್ಬ ಗುಲ್ಬೆ. ಏ ಕೌಸಲ್ಯ ಮಂಜಬಾಮನ್ ನನ್ನ ಒಬ್ಬಂದೇ ಹೆಸರು. ಒಂದೇ ಹೆಸರು ಅದು ನನಗೆ ಹೆಂಗ್ ಗೊತ್ತು ಅಲ್ವಾ? ಕೌಸಲ್ಯ ಮಂಜ ಬಾಮನ್ ಬಾಮನ್. ಇವಾಗ ಗಂಡು ಹೆಣ್ಣು ನೀನು? ಗಂಡು. ಕೌಸಲ್ಯ ಅಂತ ಕರಿಬೇಕಾ, ಮಂಜ ಅಂತ ಕರಿಬೇಕಾ, ಬಾಮನ್ ಅಂತ ಕರಿಬೇಕಾ, ಏನ್ ಕರಿಬೇಕು? ಮಂಜ ಅಂತ ಕರೀಲ ಬೇಡ. ಮತ್ತೇನಂತ ಕರೀಲಿ? ಮಾವ ಅಂತ ಕರೀರಿ. ಮಾವ ಅಂತ ಕರೀಲ? ಆಯ್ತು ಬಿಡು ಆಯ್ತು. ಯಾವಾಗ ಸೇರ್ಕೊಂಡೆ ನೀನು? 28 ವರ್ಷ ಆಯ್ತಾ ನೀನು ಶಾಲಿನಿ ಸೇರ್ಕೊಂಡು? ಓಕೆ. ಯಾತಕ್ಕೆ ಸೇರ್ಕೊಂಡೆ ನೀನು ಅವಳನ್ನ? ನಂಗೆ ಕಳಿಸಿದ್ದಾರೆ. ಅಂದ್ರೆ ಏನರ್ಥ? ನಮ್ಗೆಲ್ಲ ಕಳಿಸಿದ್ದಾರೆ. ಬ್ಲ್ಯಾಕ್ ಮ್ಯಾಜಿಕ್ ಇಂದನ? ಮಾಟದಿಂದನ? ಹೌದು. ಓಹೋ, ಓಕೆ 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 ಓಕೆ. ಏನಂತ ಹೇಳಿ ಕಳಿಸಿದ್ದಾರೆ? ಅವ್ರು ಹಾಳು ಮನ ಮಾಡ್ಕೊಂಡ್ ಬರ್ಬೇಕು, ಅವ್ರ ಮನೆಯೆಲ್ಲ ಹಾಳು ಮಾಡ್ಕೊಂಡ್ ಬರ್ಬೇಕು. ಆಹಾ ಆಹಾ. ಮೊದ್ಲು ನನ್ಗೆ ಕಳಿಸ್ಬೇಕು ಅಂತ ಇದ್ರು ಶಾಲಿ. ಅಲ್ಲಿ ಇದ್ಲು, ಅಲ್ಲಿ ನಮ್ಮ ಊರಲ್ಲಿ ಮದ್ವೆ ಆದ್ಮೇಲೆ 3 ತಿಂಗಳು ಇದ್ಲು. ಅದಕ್ಕೆ ನಾವು ಅವಾಗ ಅವಾಗ ಕಾಣಿಸಿದ್ವಿ. ಆಮೇಲೆ ಅಲ್ಲಿ ಒಂದ್ ಕಪ್ ಮುರ್ಕೊಂಡು ಕಪ್ ಚಾಯಿ ಕೈಯಲ್ಲಿ ತಗೊಂಡು ಎಮ್ಮೆ ಹಿಂದೆ ಓಡ್ತಾ ಇದ್ದಾಗ ನಾನು ಅವಾಗ ನೀರಿತ್ತಲ್ಲ ಸ್ವಲ್ಪ, ಅವರು ಬಾವಿ ಇದೆ ದೊಡ್ಡ ಬಾವಿ, ನಮ್ಮ ಮಾಲೀಕನ ಹತ್ರ ಬಾವಿ ಇಲ್ಲ ತರ. ಹೌದಾ? ಇವ್ರ ಹತ್ರ ಬಾವಿ ಇದೆ. ಶಾಲಿನಿಯವರ ಇಂದಿನ ಸಮಸ್ಯೆಗಳಿಗೆ ಕಾರಣವಾಗಿ ಅವರ ದೇಹದ ಎಡಭಾಗದಲ್ಲಿ ಒಟ್ಟೊಟ್ಟಿಗೆ 3 ಪ್ರೇತಾತ್ಮಗಳು ಗೋಚರಿಸಿವೆ. ಕೌಶಲ್ಯ, ಮಂಜ, ಬಾಮನ್ ಎನ್ನುವ ವಿಚಿತ್ರ ಹೆಸರಿನ ಗಂಡು ಪ್ರೇತಾತ್ಮವನ್ನು ಗುರುಜಿಗಳು ಮೊದಲು ಮಾತಿಗಳೆದಿದ್ದಾರೆ. ಸುಮಾರು 28 ವರ್ಷಗಳ ಹಿಂದೆಯೇ ಈ ಪ್ರೇತಾತ್ಮವನ್ನ ಯಾರೋ ಮಾಟ ಮಾಡಿ ಇವರ ದೇಹಕ್ಕೆ ಸೇರಿಸಿದ್ದಾರಂತೆ. ಶಾಲಿನಿಯವರ ಮನೆ ಹಾಳಾಗಬೇಕು ಅನ್ನುವುದೇ ಆ ಮಂತ್ರವಾದಿಗಳ ಉದ್ದೇಶವಂತೆ. ಈಗ ನಿನ್ನ ಕಾರಣದಿಂದ ಶಾಲಿನಿಗೆ ಏನೇನು ತೊಂದರೆ ಆಗ್ತಿತ್ತು ಒಂದೊಂದಾಗಿ ಹೇಳು. ಬೇಗ 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 ಹೇಳು. ತಲೆನೋವು ನಾವೇ ಕೊಡ್ತಿದ್ವಿ. ನೆಕ್ಸ್ಟ್, ಮನೆ ಹಾಳಾಗೋಗ್ಬೇಕು ಅಂತಿದ್ದು ನಿಂದೇ ಅಲ್ವಾ ಅದು? ಹೌದು. ದುಡ್ಡು ನಿಲ್ಲಬಾರದು ಅಂತ ಮಾಡ್ತಿದ್ದೆ ಅಲ್ವಾ? ಇನ್ನೇನು ತೊಂದರೆ ಕೊಡ್ತಿದ್ದೆ ಶಾಲಿನಿಗೆ? ನೋವು. ಎಂತ ನೋವು? ಸೊಂಟ ನೋವು. ನಿನ್ನ ಕಾರಣದಿಂದ ಇನ್ನೇನಾಗ್ತಿತ್ತು? ಫೈಲ್ಸ್. ಫೈಲ್ಸ್ ನಿಂದೇನಾ ಅದು? ನೆಕ್ಸ್ಟ್ ಇನ್ನೇನು ತೊಂದರೆ ಆಗ್ತಿತ್ತು? ಕೈನೋವು. ಕೈನೋವು ನಿಂದೇನಾ? ಹೌದು. ಜನನಾಂಗದಲ್ಲಿ ರೀಸಸ್ ಬರೋ ಜಾಗದಲ್ಲಿ ಜನನಾಂಗದಲ್ಲಿ ಉರಿ ಮಾಡಿಸ್ತಿದ್ಯಾ? ಹೌದು. ನಿದ್ದೆ ಬರ್ದಂಗೆ ಮಾಡ್ತಿದ್ಯಾ? ಎಸ್. ಥೈರಾಯ್ಡ್ ನಿನ್ನಿಂದ ಬರ್ತಿತ್ತ? ಹೌದು. ಮೈ ಕೆರೆತ ನಿನ್ನಿಂದ ಆಗ್ತಿತ್ತ? ಹೌದು. ಓಕೆ. ಡಿಪ್ರೆಷನ್, ಖಿನ್ನತೆ? ಕನಸಲ್ಲಿ ಸತ್ಯ ವ್ಯಕ್ತಿಗಳು ಬರೋ ಥರ ಮಾಡಿಸ್ತಾ ಇದೆಯಾ? ಹೌದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನ ನಿನ್ನಿಂದ ಬಂದಿತ್ತ? ಎಸ್. ಹೊಟ್ಟೆ ನೋವು ತರಿಸ್ತಾ ಇದೆಯಾ? ಹೌದು. ಇನ್ನೇನಾದ್ರು ನಿನ್ನ ಕಾರಣದಿಂದ ಆಗ್ತಿತ್ತ? ಕೈ ಬೆಟ್ಟಿಗೆ ನಾನು ಇಚ್ಛಿಸ್ತಾ ಇದೆ. ಇನ್ನೇನು ನೋಡು. ಇದು ಲೆಟ್ರಿನ್ ಹೋಗೋ ಜಾಗದಲ್ಲಿ ಹಿಂದ್ಗಡೆ ಒಂದು ಮೂಳೆ ಇದೆಯಲ್ಲ, ಆ ಮೂಳೆ ಮೂಳೆ ಕೆಳಗಡೆ ಅಂತ ನಾವು ಇಚ್ಛಿಸ್ತಾ ಇದ್ದು ನಾನೇ. ಹೌದಾ? ಬುಧದ್ವಾರದ ಹತ್ತಿರ ಮೂಳೆಗೆ ಚುಚ್ಚೋದು. ಇನ್ನೇನಾದ್ರು ಇದೆಯಾ? ಹಿಮ್ಡಿ. ಹಿಮ್ಡಿ ನೋವು ನಿಂದೇನಾ? ಹೌದು. ಆಮೇಲೆ ನೆಕ್ಸ್ಟ್? ಮಗನ ಕೈಲಿ ಜಗಳ. ಮಗನ ಹತ್ರ ಜಗಳ? ಹೌದು. ಈ ಪ್ರೇತಾತ್ಮ
ಮಂತ್ರವಾದಿಗಳ ಉದ್ದೇಶ ಸಾಧನೆಗೆ ತಕ್ಕಂತೆ ಶಾಲಿನಿಯವರ ಮನೆಯನ್ನ ಅಧೋಗತಿಗೆ ತರುವ ಪ್ರಯತ್ನ ಮಾಡಿದೆ. ವ್ಯಾಪಾರದಲ್ಲಿ ನಷ್ಟ ಆಗಿ ದುಡಿದ ದುಡ್ಡು ಕೈಯಲ್ಲಿ ನಿಲ್ಲಬಾರದಂತೆ ಮಾಡುತ್ತಿದ್ದುದು ಈ ಪ್ರೇತಾತ್ಮವೇ ಅಂತೆ. ಅಲ್ಲದೆ ತಲೆನೋವು, ಮೂಲವ್ಯಾಧಿ, ಕೈನೋವು, ಖಿನ್ನತೆ, ಗ್ಯಾಸ್ಟ್ರಿಕ್, ಹೊಟ್ಟೆನೋವು, ಗುದದ್ವಾರಕ್ಕೆ ಸಂಬಂಧಿಸಿದಂತೆ ಹಿಂಸೆಯಾಗುವುದು, ಅಲ್ಲದೆ ಮಗನ ಜೊತೆ ಜಗಳವಾಡುವಂತೆ ಮಾಡಿದ್ದು ಈ ಪ್ರೇತಾತ್ಮವೇ ಅಂತೆ. ಈಗ ಆ ಎಲ್ಲ ಗುಣಗಳನ್ನು ತೆಗೆದುಕೊಂಡ ಆ ಪ್ರೇತಾತ್ಮ ಮುಕ್ತಿಯೆಡೆಗೆ ಹೊರಟಿದೆ. ಎಲ್ಲವನ್ನು ಬಲ್ಲಂತಹ ಶಾಲಿನಿಯ ಮನಸ್ಸಿನ ಜೊತೆ ಮಾತಾಡ್ತಾ, ನಿನ್ನ ದೇಹದಲ್ಲಿ ಇನ್ನೊಂದು ಪ್ರೇತಾತ್ಮ ಎಲ್ಲಿ ಕಾಣಿಸ್ತಾ ಇದೆ ನೋಡು. ಎದೆ ಮೇಲೆ. ಆಹಾ, ಯಾವ ತರ ಕಾಣಿಸ್ತಾ ಇದೆ? ಒಂದು ಗತ ಜನ್ಮ ಹಾಗೂ ಒಂದು ಪ್ರೇತಾತ್ಮದಿಂದ ಮುಕ್ತಿ ಹೊಂದಿದ ಶಾಲಿನಿಯವರ ಸುಪ್ತ ಮನಸ್ಸಿಗೆ ಅವರ ದೇಹದಲ್ಲಿ ಇನ್ನೂ ಒಂದು ಪ್ರೇತಾತ್ಮ ಗೋಚರಿಸಿದೆ. ಒಟ್ಟಿಗೆ ಇವರ ದೇಹಕ್ಕೆ ಬಂದಿದ್ದ ಮೂರು ಪ್ರೇತಾತ್ಮಗಳಲ್ಲಿ ಇದು ಎರಡನೇ ಪ್ರೇತಾತ್ಮ. ಹೆಣ್ಣಿನ ಪ್ರೇತಾತ್ಮವಾದ ಇದು ಶಾಲಿನಿಯವರನ್ನ ಹೇಗೆಲ್ಲ ಕಾಡ್ತಾ ಇದೆ ನೋಡೋಣ ನಾಳಿನ ಸಂಚಿಕೆಯಲ್ಲಿ. ಶುಭರಾತ್ರಿ.